மதுகனே கேளு. ம் ஏய் ஆ நமஸ்தே சார். ம் ஆ ஹாய் ஆ விஸ்வா. ம் ஹேகிதியா? ಚೆನ್ನಾಗಿದ್ದೀನಿ ಸರ್. ಬೈರಾದೇವಿ ಅಳಿಯ ಆಗಿದ್ಕೊಂಡು ಈ ಆಫೀಸ್ ನಲ್ಲಿ ಪಿಯೋನ್ ಆಗಿರೋದು ನೋಡಿದ್ರೆ ನನ್ನ ಕರುಳು ಚುರ್ರ ಅನ್ನುತ್ತೆ ನೋಡು. ಎಂಎಲ್ಎ ಸರ್, ಆಕ್ಚುಲಿ ನಾನು ಬೈರಾದೇವರ ಅಳಿಯ ಅಲ್ಲ, ಅನಗಾಳ ಗಂಡ ಇಂದಿರಾ ಸತ್ಯಮೂರ್ತಿ ಅವರ ತಮ್ಮ. ಹ್ಮ್ ಆತ್ಮವಿಶ್ವಾಸ ಹೊಟ್ಟೆ ತುಂಬಿಸೋದಿಲ್ಲ. ಹೊಟ್ಟೆ ತುಂಬಿಸ್ತಾ ಇರ್ಬೋದು ಸರ್, ಆದ್ರೆ ನಾನು ಸಂತೋಷನ ಕಿತ್ಕೊಂಡಿಲ್ಲ, ನೆಮ್ಮದಿನ ನನ್ನಿಂದ ದೂರ ಮಾಡಿಲ್ಲ. ಹ್ಮ್ ಅದಿರ್ಲೇ ಸರ್. ಮೇಡಮ್ ನ ನೋಡಕ್ ಬಂದ್ರಲ್ಲ. ಹ್ಮ್ ಒಂದ್ ನಿಮಿಷ ಸರ್. ಆಯ್ತು ಸರಿ, ನಾನು ಹರಿಯೋದೆ. ನೀವು ಕೆಲಸ ಮಾಡಿಸ್ತೀರಿ, ನಾನು ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಮೇಡಮ್ ಹೇಳಿ ವಿಶ್ವ. ಎಂಎಲ್ಎ ಸಾಹೇಬ್ರು ಬಂದಿದ್ದಾರೆ, ನಿಮ್ಮನ್ನು ನೋಡ್ಬೇಕಾಗಿತ್ತಂತೆ. ಎಂಎಲ್ಎ ಸಾಹೇಬ್ರ? ಅವ್ರು ಇಲ್ಲಿವರೆಗೂ ನನ್ನ ನೋಡಕ್ ಬಂದಿದ್ದಾರೆ ಅಂದ್ರೆ ಬೈರಾದೇವಿ ವಿಷಯನೇ ಆಗಿರತ್ತೆ. ನೀನು ಅವ್ರನ್ನ ಒಳಗೆ ಕಳಿಸು, ನಾನೇನಂತ ವಿಚಾರಿಸ್ತೀನಿ. ಸರಿ ಮೇಡಮ್. ಅಸಿಸ್ಟೆಂಟ್ ಕಮಿಷನರ್ ಇಂದಿರಾ ಸತ್ಯಮೂರ್ತಿ ಅವರಿಗೆ ನಮಸ್ಕಾರ. ನಮಸ್ತೆ, ಕೂತ್ಕೊಳ್ಳಿ. ಮುಂದಿನ ಹದ್ದಿನದಲ್ಲಿ ನಿಮ್ ಮದುವೆ ಅಂತ ಕೇಳ್ಪಟ್ಟೆ. ಹೌದು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಏನ್ ವಿಷಯ ಹೇಳಿ? ಆಕ್ಚುಲಿ ನಿಮ್ಮನ್ನ ಯಾಕೆ ನೋಡಕ್ ಬಂದಿದ್ದೀನಿ ಅಂತಂದ್ರೆ, ಗೊತ್ತು, ಆ ಬೈರಾದೇವಿ ಭೂಪಾಲನ್ ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳಿ ಕಳ್ಸಿರ್ತಾರೆ, ಅದಕ್ಕೆ ಬಂದಿರ್ತೀರ ತಾನೆ? ಏನ್ ಮೇಡಮ್, ನನ್ನನ್ನ ನೀವು ಹಿಂಗ ಅನ್ಕೊಂಡಿದ್ದೀರಿ? ನಾನು ಅಲ್ಪ ಸ್ವಲ್ಪ ಮರ್ಯಾದನ ಉಳಿಸ್ಕೊಂಡಿದ್ದೀನಿ ಮೇಡಮ್. ನೀವೇನ್ ಹೇಳದಕ್ಕೆ ಹೋಗ್ತಿದ್ದೀರ? ಮರ್ಯಾದೆ ಇರೋರು ಆ ಮಾನ್ಗೆಟ್ಟು ಭೂಪಾಲನ್ ಪರವಾಗಿ ವಕಾಲತ್ ವಹಿಸ್ಕೊಂಡು ಬರ್ತಾರೆ? ಇಷ್ಟಕ್ಕೂ ಅವ್ನು ಮಾಡಿರೋ ಘನಂದಾರಿ ಕೆಲಸಕ್ಕೆ ತಕ್ಕ ಶಾಸ್ತಿ ಆಗಿದೆ ಬಿಡಿ. ಈ ವಿಷಯದಲ್ಲಿ ಏನಾದ್ರೂ ಸಹಾಯ ಮಾಡಿ ಅಂತ ಬೈರಾದೇವರು ದೊಡ್ಡ ಸಸೆ ನನ್ನ ಹತ್ರ ಕೇಳ್ಕೊಂಡಿದ್ರು. ನಾನು ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಟ್ಟೆ ಈ ವಿಷಯದಲ್ಲಿ ನಾನು ಸಹಾಯ ಮಾಡಲ್ಲ ಅಂತ. ಅವ್ರಿಗಂತೂ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ನನಗೂ ಇಲ್ಲ ಅನ್ಕೊಂಡಿದ್ದಾರೆ ಅವರು. ಗುಡ್ ಸರ್, ನಿಮ್ಮಿಂದ ನಾನು ಈ ಮಾತುಗಳನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಓ, ನಾನೇನಾದ್ರೂ ಮಾನ್ಗೆಟ್ ಭೂಪಾಲನ್ಗೆ ಸಹಾಯ ಮಾಡಿದೀನಿ ಅಂತ ನಮ್ಮ ಕ್ಷೇತ್ರದವ್ರು ಗೊತ್ತಾಗ್ಬಿಟ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಅವ್ರು ನನಗೆ ಓಟೆ ಹಾಕೋದಿಲ್ಲ. ಏನ್ರಲ್ಲಿ ಹಾಕ್ಬೇಕು ಅದ್ರಲ್ಲಿ ಹಾಕ್ತಾರೆ. ಕರೆಕ್ಟ್ ಅಲ್ವಾ ಮೇಡಮ್? ಕರೆಕ್ಟ್. ನಾನು ಆ ವಿಷಯಕ್ಕೆ ಬಂದಿಲ್ಲ ಮೇಡಮ್. ಮತ್ತೆ ಯಾವ ವಿಷಯಕ್ಕೆ ಬಂದಿದ್ದೀರಾ? ಪಕ್ಕದೂರು ದುರ್ಗಾಪುರದಲ್ಲಿ ದೇವ ಅಂತ ಇದ್ದಾರೆ ಗೊತ್ತಾ? ಓ, ಆ ರೈಸ್ ಮಿಲ್ ವಿಚಾರನ? ಓ ಅದೇ. ಆದ್ರೆ ಅವ್ರು ರೈಸ್ ಮಿಲ್ಗೆ ಅಪ್ರೂವಲ್ ಕೊಡಲ್ಲ ಅಂದ್ಬಿಟ್ರಂತೆ. ಹೌದು, ಹೇಳಿದೆ. ದೇವ ಅವರು ನನಗೆ ತುಂಬಾ ಬೇಕಾದ ಮನುಷ್ಯ, ದುರ್ಗಾಪುರದಲ್ಲಿ ದೊಡ್ಡ ಶ್ರೀಮಂತರು. ಅಲ್ಲಿ ರೈಸ್ ಮಿಲ್ ಆದ್ರೆ ನೂರು ನೂರೈವತ್ತು ಜನಕ್ಕೆ ಕೆಲಸ ಸಿಗುತ್ತೆ ಮೇಡಮ್. ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿ ಮೇಡಮ್, ಹಳ್ಳಿ ಜನರಿಗೂ ಕೆಲಸ ಸಿಗದಂಗಾಗುತ್ತೆ. ಅವರು ರೈಸ್ ಮಿಲ್ ಕಟ್ತೀನಿ ಅಂತ ಹೇಳ್ತಿರೋದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ. ಅದಕ್ಕೆ ನಾನು ಹೇಗೆ ಪರ್ಮಿಷನ್ ಕೊಡಬೇಕಾಗತ್ತೆ? ಬೇರೆ ಆಫೀಸ್ ನಲ್ಲಿ ಅಪ್ರೂವಲ್ ತಗೋಬೇಕು ಅಂತಿದ್ರೆ ದುಡ್ಡು ಕೊಟ್ಟು ಮಾಡ್ಕೋಬಹುದಾಗಿತ್ತು. ಆದ್ರೆ ನೀವು ದುಡ್ಡು ತಗೊಳಲ್ಲ ಅಂತ ಗೊತ್ತು. ಬೇರೆ ಏನ್ ಮಾಡ್ಬೇಕು ಹೇಳಿ, ಅದನ್ನೇ ಮಾಡಕ್ ಹೇಳ್ತೀನಿ ನಾನು ಅವನಿಗೆ. ಅವ್ರಿಗೊಂದು ಕೆಲಸ ಮಾಡ್ದಕ್ ಹೇಳಿ, ಬೇರೆ ಯಾವ್ದಾದ್ರು ಖುಷ್ಕಿ ಜಮೀನ ತೋರ್ಸೋದಕ್ ಹೇಳಿ, ನಾನು ಅಪ್ರೂವಲ್ ಕೊಡ್ತೀನಿ. ಅದೇ ತಾನೇ ಸಮಸ್ಯೆ ಆಗಿರೋದು. ಕಾನೂನಿನ ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡುದಿಲ್ಲ ಅಂತ ನಿಮಗೆ ಚೆನ್ನಾಗೊತ್ತು. ಸುಮ್ನೆ ನನ್ನ ಬಲವಂತ ಮಾಡ್ಬೇಡಿ. ಆಮೇಲೆ ಆಗೋದಿಲ್ಲ ಅಂತ ನಿಮ್ ಮುಖಕ್ಕೆ ಹೊಡೆದ ಹಾಕಿ ಹೇಳ್ತೀನಿ. ನಿಮಗ್ ಬೇಜಾರಾಗತ್ತೆ ಅಲ್ವಾ ಸರ್? ನಿಮ್ಮನ್ ಬೇಜಾರ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅವನು ಬಂದು ನನ್ನ ಹತ್ರ ಕೇಳ್ದಾಗೆ ಹೇಳ್ದೆ, ಇಂದಿರಾ ಮೇಡಮ್ ಇಂಥದಕ್ಕೆಲ್ಲ ಅಪ್ರೂವಲ್ ಮಾಡಲ್ಲ ಅಂತ. ಅವ್ನು ನನ್ನ ಮಾತೇ ಕೇಳಿಲ್ಲ. ನೀವೊಂದು ಮಾತು ಹೇಳಿ, ನೀವೊಂದು ಮಾತು ಹೇಳಿ ಅಂತ ನನಗೆ ಬಲವಂತ ಮಾಡಿಬಿಟ್ಟ, ನಾನು ಬಂದ್ಬಿಟ್ಟೆ. ಆದ್ರೂ ಮೇಡಮ್, ನೀವು ಅವನಿಗೆ ಅಪ್ರೂವಲ್ ಕೊಡದೇ ಇರೋದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ನಿಮಗ್ ಸರಿ ಅನಿಸ್ಲಿಲ್ಲ ಅಂದ್ರೆ ನನಗ್ ಸರಿ ಅನಿಸ್ತಿದೆ, ನೀವಿನ್ ಹೊರಡ್ಬೋದು. ಅಲ್ಲ ಮೇಡಮ್.
ಹಲೋ ವಿಶ್ವ, ನಿನ್ನ ನೋಡ್ತಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ನನ್ನ ಬಗ್ಗೆ ಅನ್ಕಂಪ ತೋರಿಸೋರು ಅನ್ಕಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಹಾಗೆ ನನ್ನ ಬಗ್ಗೆ ಅನ್ಕಂಪ ತೋರಿಸೋದಕ್ಕೆ ನಮ್ಮ ಮನೆಯವರೆಲ್ಲ ಇದ್ದಾರೆ. ನೀವು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರ ಅಂತಂದ್ರೆ ಮಾತಾಡ್ತಾ ಇರೋದು ದೇವ ಅವರೇ ಅನ್ಸುತ್ತೆ. ಸರಿಯಾಗಿ ಗೆಸ್ ಮಾಡಿದ್ಯಾ. ಹೇಳಿ, ಏನ್ ವಿಷಯ? ವಿಶ್ವ, ನೀನು ತುಂಬಾ ಓದಿರೋನು, ಜೊತೆಗೆ ಒಳ್ಳೆ ಟ್ಯಾಲೆಂಟೆಡ್. ಬೇರೆ ನಿನಗಿರೋ ಕ್ಯಾಲಿಬರ್ಗೆ ನಿನಗ್ ಪಿ ಒನ್ ಕೆಲಸ ಮಾಡ್ತಿರೋ ನೋಡ್ತಿದ್ರೆ ನನ್ನ ಮನ್ಸಿಗೆ ಯಾಕೋ ನೋವಾಗ್ತಾ ಇದೆ ವಿಶ್ವ. ನನ್ನ ಬಗ್ಗೆನೆ ನಾನು ಅಷ್ಟೊಂದು ನೊಂದ್ಕೊಳ್ತಾ ಇಲ್ಲ, ನೀವ್ಯಾಕೆ ಸರ್ ನನ್ನ ಬಗ್ಗೆ ಅಷ್ಟೊಂದು ನೊಂದ್ಕೊಳ್ತಾ ಇದ್ದೀರಾ? ನನ್ನ ಹಣೆ ಬರದಲ್ಲಿ ಬರ್ದಿರೋದು ನಾನು ಅನ್ಭವಿಸ್ತೀನಿ, ನೀವು ವಿಷಯಕ್ಕೆ ಬನ್ನಿ. ನನ್ನ ಮಾತನ್ನ ನೀನು ಒಪ್ಕೊಂಡ್ರೆ ಅದೇ ಆಫೀಸ್ನಲ್ಲಿ ನಿನ್ನ ಎಫ್ ಡಿ ಸಿನೋ ಎಸ್ ಡಿ ಸಿನೋ ಮಾಡಿಸ್ತೀನಿ. ಯಾಕೆ ನಗ್ತಾ ಇದೀಯಾ? ನೀವ್ ಆಡಿದ ಮಾತು ಕೇಳಿ, ನಾನೇನ್ ಕಾಮಿಡಿ ಮಾಡ್ಲಿಲ್ವಲ್ಲ. ಮತ್ತಿನ್ನೇನ್ರಿ, ಪ್ಯೂನ್ ಆಗಿರೋ ನನ್ನ ಒಂದ್ ಒಳ್ಳೆ ಪೋಸ್ಟ್ ಗೆ ಕೂರಿಸೋ ಅಷ್ಟು ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ ನೀವ್ ಆಗಿದ್ದಿದ್ರೆ ನನ್ನ ಹತ್ರ ಯಾಕೆ ಅಷ್ಟೊಂದು ಬೇಡ್ಕೊಂತ ಇದ್ರಿ ನಮ್ಮ ಅಕ್ಕನ ಸೈನ್ ಮಾಡಿಸ್ಬೇಕು ಅಂತ? ಇನ್ಫ್ಲೂಯೆನ್ಸ್ ನ ಉಪಯೋಗಿಸಿ ನೀವೇ ಕೆಲಸ ಮಾಡ್ಕೋಬಹುದಲ್ವಾ? ನೀನ್ ಹೇಳ್ತಾ ಇರೋದೇನೋ ನಿಜಾನೇ. ನಾನು ಅಪ್ರೂವಲ್ ಕೊಡೋದಕ್ಕೆ ಹೇಳಿ ಮೇಲಾಧಿಕಾರಿಗಳಿಂದ ಹೇಳಿಸ್ಬೋದು, ಆದ್ರೆ ಅದಕ್ಕೆಲ್ಲ ನಿಮ್ಮ ಅಕ್ಕ ಕೇರ್ ಮಾಡೋದಿಲ್ಲ. ಈಗ ಅಪ್ರೂವಲ್ ಕೊಡೋ ಜಾಗದಲ್ಲಿ ಇರೋದು ನಿಮ್ಮ ಅಕ್ಕ ತಾನೇ. ಹತ್ತಲ್ಲ, 15 ಕೊಡ್ತೀನಿ. ಏನ್ ಸರ್ ನೀವು ಒಳ್ಳೆ ಚಿಕ್ಕ ಮಕ್ಳು ತರ ಮಾತಾಡ್ತಾ ಇದ್ದೀರಾ. ನನ್ ಕೆಲಸ ಆಗ್ಬೇಕು ಅಂದ್ರೆ ನಾನು ಹಾಗೆ ಮಾತಾಡೋದು. 15 ಲಕ್ಷ ಅಲ್ಲ ಸರ್, 1 ಕೋಟಿ ಕೊಡ್ತೀನಿ ಅಂತಂದ್ರು ನನ್ನ ಆನ್ಸರ್ ನೋ ನೋ ಅಂಡ್ ನೋ. ಮೇಲೆ ಮೇಲೆ ಫೋನ್ ಮಾಡಿ ನನಗೆ ಇರಿಟೇಟ್ ಮಾಡಬೇಡಿ. ಬಾಯ್. ಅಯ್ಯ, ಇವನಿಗೆ ಸ್ವಲ್ಪ ಹಠ ಜಾಸ್ತಿ ಅನ್ಸುತ್ತೆ ಅಲ್ವಾ? ಇಳಿಸದಾಯ್ತು ಬಿಡಿ, ನಾವಿರೋದೇ ಅದಕ್ಕಲ್ವಾ. ರಾಜಾ ಬಾಯ್ಲ್. ನೀನ ಇಂದ್ರ ಸತ್ಯಮೂರ್ತಿ ಮನೆಗೆ ಹೋಗ್ಲಿಲ್ವೇನೋ? ಇಲ್ಲಮ್ಮ. ಯಾಕೆ? ಅವರು ಮದ್ವೆ ಕೆಲ್ಸಗಳ ಮೇಲೆ ಇರ್ತಾರೆ, ನಾನ್ ಹೋದ್ರೆ ಏನ್ ಚೆನ್ನಾಗಿರತ್ತಮ್ಮ. ಅವ್ರು ಎಷ್ಟೇ ಬಿಜಿ ಇದ್ರು ನಿನ್ ಪಾಡಿ ನೀನ್ ಹೋಗ್ಬೇಕು ತಾನೆ? ಅಲ್ಲಮ್ಮ, ಯಾವಾಗ್ಲೂ ಅವ್ರ ಮನೆಗೆ ಹೋಗ್ಬೇಡ, ಅವ್ರ ಜೊತೆ ಮಾತಾಡ್ಬೇಡ ಅಂತಿದ್ದವರು ಹೀಗಿದ್ದಕ್ಕಿದ್ದಾಗ ಹೀಗೆ ಹೇಳ್ತಿದ್ದೀರಲ್ಲ, ನನಗಂತೂ ಆಶ್ಚರ್ಯ ಆಗ್ತಾ ಇದೆ. ಹಾಗೆ ಹೇಳೋದಿಕ್ಕೆ ಒಂದ್ ಕಾರಣ ಇದೆ. ನಮ್ಮ ಮನಗ ಈಗ ಗರ್ಭಿಣಿ, ಇಂಥ ಸಮಯದಲ್ಲಿ ಅಮ್ಮನ್ ನೋಡ್ಬೇಕು, ಅದ್ ತಿನ್ಬೇಕು ಇದ್ ತಿನ್ಬೇಕು ಅಂತ ಅವಳ ಮನಸ್ಸಲ್ಲಿ ಏನೇನೋ ಆಸೆಗಳಿರತ್ತೆ. ಹಾಗಂತ ನಾನು ಅವಳ ಮನೆಗೆ ಹೋಗಿ ಅವಳ ಆಸೆಗಳನ್ನೆಲ್ಲ ತೀರ್ಸಕ್ಕಾಗಲ್ಲ. ಅವಳನ್ನ ನಮ್ಮ ಮನೆಗೆ ಕಳಿಸ್ಕೊಡು ಅಂತ ಆ ಇಂದ್ರ ಹತ್ರ ಕೇಳಕ್ಕೂ ಆಗಲ್ಲ. ನೀನ್ ಅವಾಗ ಅವಾಗ ಅವಳ ಮನೆಗೆ ಹೋಗ್ತಾ ಇರ್ತೀಯಲ್ಲ, ಅದಕ್ಕೆ ಕೇಳಿದೆ. ನೀವೇ ಹೀಗೆ ಹೇಳದ್ಮೇಲೆ ಹೋಗದೆ ಇರ್ತೀನಿ ನಮ್ಮ, ಹೋಗಿ ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ತೀನಿ. ಬರೀ ತಿಳ್ಕೊಳ್ಳೋದಲ್ಲ, ನನ್ನ ಪರವಾಗಿ ಅವಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ಕೊಡಿಸು. ಆಯ್ತಮ್ಮ. ಏನು ಗೇಟ್ ಕಡೆನೆ ನೋಡ್ತಾ ಇದೀಯ? ಯಾರನ್ನಾದ್ರೂ ಬರಕ್ ಹೇಳಿದ್ಯಾ? ನಾನ್ ಯಾರಕ್ ಬರೋದಕ್ಕೆ ಹೇಳಮ್ಮ, ಯಾರಿಗೂ ಇಲ್ಲ. ಹ, ನಾನ್ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಇದೆ, ಎಲ್ಲ ನೆನಪಲ್ಲಿದೆ. ಸಾವಿತ್ರಮ್ಮ.
ಅಮ್ಮ ನಮಸ್ಕಾರ. ಏನ್ ಸಾವಿತ್ರಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಮ್ಮ. ಗಂಡ ಮಕ್ಕಳೆಲ್ಲ ಹೇಗಿದ್ದಾರೆ? ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ಅಪರೂಪಕ್ಕೆ ಈ ಭೈರಾದೇವಿನ ನೆನಪು ಮಾಡ್ಕೊಂಡಿದ್ಯಾ? ಏನು ವಿಷಯ? ಅಪರೂಪಕ್ಕೆ ಏನು ನೀವು ನೆನಪಾಗಲ್ಲ ಅಮ್ಮ, ನಮ್ ನೆನಪಲ್ಲಿ ಯಾವಾಗ್ಲೂ ನೀವಿರ್ತೀರ. ನೀವು ನಮ್ಮ ಮನೆ ದೇವ್ರಿದ್ದಂಗೆ. ನಿಮ್ ಋಣ ನಮ್ ಮೇಲಿದೆ, ಅದನ್ನ ಈ ಜನ್ಮದಲ್ಲಿ ತೀರ್ಸೋಕಾಗಲ್ಲ ಅಮ್ಮ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ಹೇಳು ಏನ್ ವಿಷಯ? ಅಮ್ಮ, ನನ್ ಮಗಳಿಗೆ ದಿಢೀರಂತ ಮದ್ವೆ ಫಿಕ್ಸ್ ಆಗೋಯ್ತು ನನ್ನ ಅಣ್ಣನ ಮಗನ ಜೊತೆ. ನಿನ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿದ್ಯಾ? ಅವಳ ಹೆಸರು ಅನ್ನಪೂರ್ಣ ಅಲ್ವಾ? ಹೌದು ಅಮ್ಮ. ಆಗ್ಲೇ 18 ತುಂಬ್ತಾ ಅವಳಿಗೆ? ಈ ಜ್ಯೇಷ್ಠ ಬಂದ್ರೆ 20 ಆಗುತ್ತೆ ಅಮ್ಮ. ಓ, ಗೊತ್ತೇ ಆಗಲ್ಲ ಹೆಣ್ಮಕ್ಳು ಬೆಳೆಯೋದು ದೊಡ್ಡವರಾಗೋದು. ಹೌದು ಅಮ್ಮ, ನಾನ್ ಮದ್ವೆ ಆಗ್ಬೇಕಾದ್ರೆ ನನ್ ತಾಳಿಗೆ ಚಿನ್ನನ ನಿಮ್ಮ ಅಮ್ಮನೇ ಕೊಟ್ಟಿದ್ರು. ಈಗ ನನ್ ಮಗಳು ಮದ್ವೆ ಆಗ್ತಾ ಇದೆ, ನಿಮ್ ಕೈಯಾರನೆ ಚಿನ್ನ ಕೊಡ್ಬೇಕು ಅಮ್ಮ. ಕೊಡನಂತೆ, ಅದಕ್ಕೇನಂತೆ? ಅಶ್ವಿನಿ, ಪಾವನ ಚರಿತ್ರ ಸೋಮವರ ತುಂಬಾ ಉಪಕಾರ ಆಯ್ತು ಅಮ್ಮ, ನಾನು ಹಿಂಗ್ ಬರ್ತೀನಿ. ಮಗಳ ಮದ್ವೆಗೆ ಏನಾದ್ರೂ ಸಹಾಯ ಬೇಕಾದ್ರೆ ಮರೀದೆ ಕೇಳ. ಸರಿ ಅಮ್ಮ. ಮದ್ವೆ ಕರೆಯೋದ್ ಮರಿಬೇಡ. ನನಗೇನೇ ಕೆಲಸ ಇದ್ರು ಬಿಡು ಮಾಡ್ಕೊಂಡು ನಿನ್ ಮಗಳ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ತೀನಿ. ಇಲ್ಲ ಅಮ್ಮ, ನಿಮ್ಮನ್ ಬಿಟ್ಟು ನನ್ ಮಗಳ ಮದ್ವೆ ಹೇಗ್ ಮಾಡ್ತೀನಿ? ಖಂಡಿತ ಕರಿತೀನಿ. ಅಮ್ಮ, ಊರಲ್ಲಿ ಯಾರ ಮದ್ವೆ ನಡೆದ್ರು ನಿಮ್ ಕೈಯಾರೆ ಅರ್ಧ ತೊಲ ಬಂಗಾರ ಕೊಡ್ತೀರ, ನನಗಂತೂ ತುಂಬಾ ಹೆಮ್ಮೆ ಅನ್ಸುತ್ತಮ್ಮ. ಇದು ನಾನ್ ಮಾಡ್ಕೊಂಡ್ ಬಂದಿರೋ ಸಂಪ್ರದಾಯ ಅಲ್ಲ ಕಣೋ, ನಮ್ಮ ಅಪ್ಪ ಅವರಪ್ಪ ಮಾಡ್ಕೊಂಡ್ ಬಂದಿರೋ ಸಂಪ್ರದಾಯ ಇದು. ನಮ್ ಊರಲ್ಲಿ ಯಾರೇ ಮದ್ವೆ ಆಗ್ಲಿ ತಾಳಿಗೆ ಅಂತ ನಮ್ಮನೆಯಿಂದಾನೆ ಚಿನ್ನ ಕೊಡ್ತಾ ಇದ್ರು, ಅದನ್ನೇ ನಾನು ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಸರಿಮ್ಮ, ನನಗ್ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಸರಿ ಸರಿಮ್ಮ. ಸಾವಿತ್ರಮ್ಮ ಅವ್ರೆ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ನಿಮ್ ಮಗಳು ಮದುವೆ ಅಂತ ಹೇಳಿ ಅಮ್ಮನ ಹತ್ರ ಚಿನ್ನ ತಗೊಂಡು ನನಗ್ ಕೊಡ್ತಾ ಇದೀರ. ಅಕಸ್ಮಾತ್ ಅಮ್ಮ ಏನಾದ್ರು ನಿಮಗ್ ಕೇಳಿದ್ರೆ ಏನ್ ಹೇಳ್ತೀರಾ? ಸಡನ್ ಆಗಿ ಮದ್ವೆ ನಿಂತೋಯ್ತು ಅಂತ ಹೇಳ್ತೀನಿ. ಕಾರಣ ಕೇಳಿದ್ರೆ? ನಮ್ಮ ಅಣ್ಣನ ಮಗ ಬೇರೆ ಯಾವ್ದೋ ಹುಡುಗಿನ ಇಷ್ಟಪಡ್ತಿದ್ದ, ಅವನೇ ಮದ್ವೆ ಆಗ್ತೀನಿ ಅಂತ ಆಟ ಹಿಡ್ದ. ಹಾಗಿರುವಾಗ
ನಾವು ಬಲವಂತವಾಗಿ ಮದುವೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಮ್ಮವ್ರೆ ಅಂತ ನಾನು ಅವ್ರನ್ನೇ ಕೇಳ್ತೀನಿ. ಸೂಪರ್ ಸೂಪರ್ ಸಾವಿತ್ರ ಅಮ್ಮವ್ರೆ. ರಾಜಾ, ನಿನ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಊರಲ್ಲಿ ನೀನ್ ಎಲ್ಲರಿಗೂ ಸಹಾಯ ಮಾಡ್ತೀಯ, ಅಂತದ್ರಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಇದ್ರೆ ದೇವ್ರ ಮೆಚ್ಚುತ್ತಾನ? ನಿನ್ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆ. ನಿಮ್ಮಿಂದ ದುಡ್ಡು ನಿರೀಕ್ಷೆ ಮಾಡಿ ನಾನು ಈ ಸಹಾಯ ಮಾಡಲಿಲ್ಲ. ನನಗೆ ಗೊತ್ತು ಸಾವಿತ್ರ ಅವರೇ, ನೀವು ಮಾಡಿರೋ ಸಹಾಯಕ್ಕೆ ಬೆಲೆನೆ ಕಟ್ಟೋದಕ್ಕಾಗೋದಿಲ್ಲ. ನೀವು ಅಮ್ಮನ ಹತ್ರ ಚಿನ್ನ ಇಸ್ಕೊಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ ನಾನು ಇದನ್ನು ಕೊಡ್ತಾ ಇಲ್ಲ. ನಿಮ್ಮ ಮನೆ ಪರಿಸ್ಥಿತಿ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಇದನ್ನ ಇಟ್ಕೊಳ್ಳಿ. ಹಾಗೆ ನಿಮ್ ಮಗಳು ಮದುವೆ ಸೆಟ್ ಆದಾಗ ಹೇಳಿ, ತಾಳಿನೂ ನಾನೇ ಮಾಡಿಸ್ಕೊಡ್ತೀನಿ, ಮದುವೆ ಖರ್ಚುನು ನಾನೇ ನೋಡ್ಕೊಳ್ತೀನಿ. ನಿಮ್ ಸಂತೋಷನಪ್ಪ, ಮದುವೆ ಫಿಕ್ಸ್ ಆದಾಗ ಖಂಡಿತ ಹೇಳ್ತೀನಿ. ಸರಿ. ಯಾಕೋ ಏನ್ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ಟೆಲ್ ಮೀ ಓ ಲವ್ಲಿ ಮೈ ಸನ್ನು. ಗೆದ್ಬಿಟ್ಟೆಪ್ಪ ನಾನು, ಗೆದ್ಬಿಟ್ಟೆ ಗೆದ್ಬಿಟ್ಟೆ. ಗೆದ್ಮೇಲ್ ತಾನೇನೋ ಇಂದ್ರಾನ ಇವಾಗ ನೀನ್ ಮದುವೆ ಆಗ್ತಾ ಇರೋದು? ಅದು ಹಳೆ ವಿಚಾರಪ್ಪ, ಈಗ ನಾನು ಹೇಳೋದು ಕೊಟ್ಟಿರೋದು ಹೊಸ ವಿಚಾರ. ಹೊಸ ವಿಚಾರನಾ? ಏ ಏನೋದ್ ಹೇಳ ಅಪ್ಪ. ನೀವ್ ಹೇಳ್ದಾಗೆ ಅಮ್ಮನ್ ಮನೆ ಕಳ್ಸೋದಕ್ಕೆ ಆ ಸಾವಿತ್ರಮ್ಮನ ಹತ್ರ ಮಾತಾಡಿದ್ದೆ. ಗುಡ್, ವೆರಿ ಗುಡ್. ಆಮೇಲೆ ಅವರು ಅಮ್ಮನ ಹತ್ರ ಬಂದು, ತನ್ನ ಮಗಳು ಮದುವೆ ಇದೆ ಅಮ್ಮ, ನಿಮ್ ಕೈಯಿಂದ ಚಿನ್ನ ಕೊಡಿ ಅಂತ ಕೇಳಿದ್ರು. ಇದನ್ನ ಇವತ್ತೇ ತಗೊಂಡು ಹೋಗಿ ತಾಳಿ ಮಾಡ್ಸೋದಕ್ಕೆ ಕೊಟ್ಬಿಡಿ. ಅತ್ತಿಗೆ ಕಾಫಿ. ಥ್ಯಾಂಕ್ ಯು. ಅನಗ, ಕಾಫಿ ನೀನ್ ಮಾಡ್ದು ಪೂರ್ಣಿ ಮಾಡಿದ್ಲು, ಯಾಕೆ ಕೇಳ್ತಿದ್ದೀರಾ? ಕಾಫಿ ಟೇಸ್ಟ್ ಡಿಫ್ರೆಂಟ್ ಆಗಿದೆ, ಪೂರ್ಣಿ ಮಾಡಿರೋ ತರ ಇಲ್ಲ. ಅದಕ್ಕೆ. ಅದು ಅಲ್ಲದೆ ನೀನ್ ಇತ್ತೀಚೆಗೆ ಲೇಟ್ ಆಗಿ ಹೇಳ್ತಿದ್ಯಲ್ವಾ? ಇಲ್ಲ ಅತ್ತೆ, ನಾನೇ ಮಾಡಿದ್ದು. ಅಚ್ಚರಿ, ಅಮ್ಮ ಇಲ್ಲಿ ಕಾಣಿಸ್ತಿಲ್ವಲ್ಲ? ಅತ್ತೆ ಬೆಳಗ್ಗೆನೆ ಜ್ಯೋತಿಷಿದವ್ರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಜ್ಯೋತಿಷಿಗಳನ್ನ? ಎಂಗೇಜ್ಮೆಂಟ್ ಆಯ್ತು, ಮದ್ವೆ ಡೇಟ್ ಫಿಕ್ಸ್ ಆಯ್ತು, ಈಗ ಯಾಕೆ ಜ್ಯೋತಿಷ್ ನೋಡೋದಕ್ಕೆ ಹೋಗಿದ್ದಾರೆ? ನನಗೂ ಗೊತ್ತಿಲ್ಲ ಅತ್ತಿಗೆ. ಅಮ್ಮ ಹೇಗೆ ಗೊತ್ತಾ, ಒಂದೊಂದ್ಸಲ ಅರ್ಥಾನೆ ಆಗಲ್ಲ. ಇಂದು ಇಲ್ಲಿದ್ಯಾ ನೀನು? ಅಮ್ಮ ಬೆಳಗ್ಗೆನೆ ಎಲ್ಲಿ ಹೋಗಿದ್ದೆ ನೀನು? ನಿನ್ ವಿಷಯವಾಗೆ ಹೋಗಿದ್ದೆ ಕಣೆ. ನೋಡು, ನಾಳೆ ಒಂದಿನ ನೀನ್ ರಜಾ ಹಾಕ್ಬೇಕಾಗತ್ತೆ, ಆಮೇಲೆ ಮದ್ವೆಗೆ ಹಿಂದಿನ ದಿನ ರಜಾ ಹಾಕಿದ್ರೆ ಸಾಕು. ನಾಳೆ ರಜಾ ಹಾಕ್ಬೇಕಾ? ಯಾಕೆ, ಏನ್ ವಿಶೇಷ? ನಾಳೆ ಮನೆಯಲ್ಲಿ ಚಪ್ರ ಶಾಸ್ತ್ರ ಹಾಗೂ ಅರ್ಶನ ಶಾಸ್ತ್ರ. ಏನು, ನಾಳೆನೆ ಅರಿಶಿನ ಶಾಸ್ತ್ರ ಮತ್ತೆ ಚಪ್ರ ಶಾಸ್ತ್ರನ? ವಾವ್, ಸೂಪರ್. ಅಮ್ಮ ಮದ್ವೆಗಿನ್ನ ಸಾಕಷ್ಟು ದಿನ ಇದೆ ಅಲ್ವಾ? ನೀನ್ ನೋಡಿದ್ರೆ ನಾಳೆನೆ ಅರಿಶಿನ ಶಾಸ್ತ್ರ ಅಂತಿದ್ಯಾ? ಸಾಕಷ್ಟು ದಿನ ಎಲ್ಲಮ್ಮ ಇದೆ, ಒಂದು ವಾರ ಅಷ್ಟೇ ಇರೋದು. ಮದ್ವೆಗಿನ್ ಎರಡ್ ದಿನ ಇದೆ ಅನ್ನೋ ಹಾಗೋ, ಅಥವಾ ಮದ್ವೆ ಹಿಂದಿನ ದಿನನೋ ಅಲ್ವಾ ಅರಿಶಿನ ಶಾಸ್ತ್ರ ಮತ್ತೆ ಚಪ್ರ ಹಾಕೋದು? ನೀನ್ ನೋಡಿದ್ರೆ ಮದ್ವೆಗಿನ್ ಒಂದ್ ವಾರ ಇದೆ ಅನ್ನುವಾಗ್ಲೇ ಮಾಡ್ತಿದ್ಯಲ್ಲಮ್ಮ. ಎಲ್ಲದಕ್ಕೂ ಅದರದೇ ಆದ ಟೈಮು ಗಳಿಗೆ ಅನ್ನೋದಿರತ್ತೆ, ಆ ಸಮಯದಲ್ಲಿ ಮಾಡ್ ಮುಗಿಸ್ಬೇಕು ಕಣೆ. ನಾಳೆ ಬಿಟ್ರೆ ಅರ್ಶನ ಶಾಸ್ತ್ರ ಚಪ್ರಶಾಸ್ತ್ರ ಮಾಡೋದಕ್ಕೆ ಬೇರೆ ಟೈಮ್ ಇಲ್ಲ, ಅದನ್ನ ಕೇಳೋದಕ್ಕೆ ಅಂತಾನೆ ಜ್ಯೋತಿಷಿಗಳನ್ನ ನೋಡ್ಕೊಂಡ್ ಬರಕ್ ಹೋಗಿದ್ದೆ. ನೋಡು, ನಾಳೆ ಮಾಡಿ ಮುಗಿಸಿದ್ರೆ ನನಗೆ ನೆಮ್ಮದಿಪ. ನಿನ್ ನೆಮ್ಮದಿಗೆ ನಾನ್ಯಾ ಕಡ್ಡ ಬರ್ಲಿ. ಸರಿ, ನಾಳೆ ರಜಾ ಹಾಕ್ಬೇಕು ತಾನೆ, ಹಾಕ್ತೀನಿ ಬಿಡು. ಆಮೇಲೆ ಇವತ್ ನೀನ್ ಬೇಗ ಬರ್ಬೇಕು, ಅರ್ಶನ ಶಾಸ್ತ್ರ ಮಾಡೋದಕ್ಕೆ ರೇಷ್ಮೆ ಸೀರೆ ತರಬೇಕು, ಅದನ್ನ ನೀನು ರಾಜಾ ಹೋಗಿ ತಗೊಂಡ್ ಬಂದ್ಬಿಡಿ. ಇಲ್ಲಿರೋ ಉಳಿದಿರೋ ಕೆಲ್ಸ ನಾನು ಅನಗ ನೋಡ್ಕೋತೀವಿ, ಸರಿನಾ? ಸರಿ ಅಮ್ಮ.
ನಮಸ್ಕಾರ ಮೇಡಮ್. ನಿಮ್ ಫೈಲಿಂಗ್ ನಾನು ಸೈನ್ ಹಾಕೋದಿರ ಅಂತ ಹೇಳಿಲ್ವಾ? ಹೇಳಿದ್ರಿ. ಹಾಗೆ ಹೇಳಿದ್ರು ಪದೇ ಪದೇ ಯಾಕೆ ಕಾಲ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ನಾನು ಅದಕ್ಕೋಸ್ಕರ ಫೋನ್ ಮಾಡಲಿಲ್ಲ. ಮತ್ತೆ ನೆನಪು ಮಾಡಿದ್ರಿ, ನಾಳೆ ನಿಮ್ಮ ಮನೇಲಿ ಅರಿಶಿನ ಶಾಸ್ತ್ರ ಇದೆಯಂತಲ್ಲ. ನಾನು ನಮ್ಮ ಫ್ಯಾಮಿಲಿ ನಿಮ್ಮ ಅರಿಶಿನ ಶಾಸ್ತ್ರಕ್ಕೆ ಬರೋಣ ಅನ್ಕೊಂಡಿದ್ವಿ. ನಮ್ಮನೆ ಅರಿಶಿನ ಶಾಸ್ತ್ರದಲ್ಲಿ ಇವನ್ಗೂ ಇವನ್ ಫ್ಯಾಮಿಲಿಗೂ ಏನ್ ಕೆಲಸ? ಸಮಥಿಂಗ್ ಇಸ್ ಇನ್ ಇಶ್ಯೂ.